शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ओम शांति शांति शांति। ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಅಸ್ತಮಾ ಸಮಸ್ಯೆಯ ನಿವಾರಣೆಗಾಗಿ ಯೋಗ ಮತ್ತು ಮನೆ ಮದ್ದುಗಳ ಚಿಕಿತ್ಸೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಅಸ್ತಮಾ ಸಮಸ್ಯೆ, ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣಗಳು, ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅಜೀರ್ಣ ರೋಗ, ಅಗ್ನಿಮಾಂದ್ಯ ರೋಗ, ಮಲಬದ್ಧತೆ, ಅದರ ಜೊತೆಗೆ ಗ್ಯಾಸ್. ಈ ಕಾರಣಗಳಿಂದ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಅಸ್ತಮಾ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಕೆಲವು ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಸ್ತಮಾ ಸಮಸ್ಯೆ ಬಂದಿದೆ ಅಂತ ಹೇಳಿ ಈ ಪಂಪ್ಗಳನ್ನು ಹೊಡ್ಕೊಳ್ತಾರೆ ಬಾಯಿಗೆ, ಪಫ್ ಅಂತ ಹಿಂಗೆಲ್ಲ ಹೊಡ್ಕೊಳ್ತಿರ್ತಾರೆ. ಅದ್ರ ಜೊತೆಗೆ ಈ ಒಳಗಡೆ ಮಾಸ್ಕ್ ಹಾಕ್ಕೊಂಡು ಅದರಲ್ಲಿ ಅಸ್ತಲಿನ್ನು ಆ ಥರದ ರಾಸಾಯನಿಕ ಔಷಧಿಗಳಿಂದ ಒಳಗೊಂಡಿರ್ತಕ್ಕಂಥ ಇನ್ನೂ ಹಲವಾರು ಮಾತ್ರೆಗಳನ್ನು ಹಾಕಿ ಮೂಗಿಗೆ ಆ ಮಾಸ್ಕ್ ಹಾಕಿ ಅದರ ಮೂಲಕವಾಗಿ ಆ ಕೆಮಿಕಲನ್ನು ಏನು ಮಾಡ್ತಾರೆ, ಶ್ವಾಸಕೋಶಕ್ಕೆ ಹೋಗೋ ಥರ ಮಾಡ್ತಾರೆ. ಅದರಿಂದ ಏನಾಗ್ತದೆ ಅಂತೇಳಿದರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಕಫ ತಿಳುವಾಗ್ತಾ ಬರ್ತದೆ. ಆ ತಿಳುವಾಗ್ತಾ ಬಂದಾಗ ಅವರಿಗೆ ಉಸಿರಾಟಕ್ಕೆ ಸ್ವಲ್ಪ ಹಗುರ ಅನ್ನಿಸ್ತದೆ, ಆದರೆ ಅದು ಪರ್ಮನೆಂಟ್ ವಾಸಿಯಲ್ಲ. ಅಸ್ತಮಾ ಸಮಸ್ಯೆಯಲ್ಲಿ ಅಲರ್ಜೆಟಿಕ್ ಅಸ್ತಮಾ ಬರ್ತದೆ, ಇನ್ನೊಂದು ಕಫದೋಷದಿಂದನೂ ಅಸ್ತಮಾ ಬರ್ತದೆ. ಈ ಅಲರ್ಜೆಟಿಕ್ ಅಸ್ತಮಾದಲ್ಲಿ ಅಲರ್ಜೆಟಿಕ್ ಬ್ರಾಂಕೈಟಿಸ್ ಅಂತ ಬರ್ತದೆ ಅಂಥೇಳಿದ್ರೆ ಶ್ವಾಸಕೋಶದ ಒಳಗಡೆ ಇರತಕ್ಕಂಥ ಎಲ್ಲ ಬ್ರ್ಯಾಂಚಸ್ಗಳು ಕೂಡ ಬ್ಲಾಕ್ ಆಗ್ತಾ ಬರ್ತವೆ. ಈ ಥರದ ಸಂದರ್ಭದಲ್ಲಿ ಇದಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಹಲವಾರು ಆಸನಗಳಿದ್ದಾವೆ. ಆ ಆಸನಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ಬೇರು ಸಮೇತವಾಗಿ ಕೇವಲ ಒಂದು ತಿಂಗಳಲ್ಲಿ ವಾಸಿ ಆಗ್ತದೆ. ಹಲವಾರು ಪೇಷಂಟ್ಗಳನ್ನು ನಾವು ಈ ಒಂದು ಕಾಯಿಲೆಯಿಂದ ಕೇವಲ 15-20 ದಿವಸದಲ್ಲೇ ವಾಸಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಿಮ್ಮ ಕಾಯಿಲೆಗೆ ಮೂಲ ಕಾರಣ ಬೇರು ಏನಿದೆಯಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮ ಸುಮ್ಮನೆ ಏನೇನೋ ಮೇಲೆ ಆ ಪಂಪ್ ಹೊಡ್ಕೊಳ್ಳೋದು, ಆ ಅಸ್ತಲಿನ ಹಾಕ್ಕೊಂಡು ಆ ಮಾಸ್ಕ್ ಹಾಕ್ಕೊಂಡು ಆ ಒಂದು ಹೊಗೆ ತೆಗೆದುಕೊಳ್ತಕ್ಕಂಥದ್ದು, ಇದರಿಂದ ನಿಮಗೆ ಕ್ಷಣಿಕವಾಗಿರ್ತಕ್ಕಂಥ ಉಪಯೋಗ ಆಗ್ತದೆ ಹೊರತು ಶಾಶ್ವತವಾಗಿ ನೀವು ಅಸ್ತಮಾ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಶಾಶ್ವತವಾದ ಪರಿಹಾರ ಯಾವುದಾದ್ರೂ ಇದ್ದರೆ ಅದಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ನೀವೆಲ್ಲ ಯೋಗಿಗಳಾದರೆ ಜೀವನ ಪರ್ಯಂತ ನೀವು ನಿರೋಗಿಗಳಾಗಿ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಮೊದಲು ದೀಕ್ಷೆ ತೆಗೆದುಕೊಳ್ಬೇಕು. ಯಾವ ದೀಕ್ಷೆ ತೆಗೆದುಕೊಳ್ಬೇಕು? ಜಾತಿ ದೀಕ್ಷೆ, ಧರ್ಮ ದೀಕ್ಷೆ ಅಲ್ಲ, ಯೋಗ ದೀಕ್ಷೆ ತೆಗೆದುಕೊಳ್ಬೇಕು ನೀವೆಲ್ಲ. ಆಗ ನೀವೆಲ್ಲರೂ ಯೋಗಿಗಳಾಗ್ತಾರೆ. ಸರ್ವ ಸಮಾನವಾಗಿರತಕ್ಕಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಂತೇಳಿದ್ರೆ ಅದಕ್ಕೆ ಇರತಕ್ಕಂಥ ಒಂದೇ ಒಂದು ಸೂತ್ರ ಯಾವುದಾದ್ರೂ ಇದ್ದರೆ ಅದಕ್ಕೆ ಯೋಗ ಸೂತ್ರ ಅಂತ ಕರೀತಾರೆ. ಯೋಗವನ್ನು ಎಲ್ಲರೂ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಸಮಾಜದಲ್ಲಿ ಸಮಾನತೆ ಬರ್ತದೆ, ಶರೀರದಲ್ಲಿ ಸಮಾನತೆ ಬರ್ತದೆ, ಇಡೀ ಬ್ರಹ್ಮಾಂಡ ಸ್ವರೂಪದಲ್ಲಿರತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಕೂಡ ಸಮಾನ ಸ್ವರೂಪದಲ್ಲಿ ನೋಡ್ತಕ್ಕಂಥ ಮಾನಸಿಕ ಸ್ಥಿತಿ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ಒಂದು ಆಸನವನ್ನು ನಾವು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಈ ಒಂದು ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನಗಳು ಇದಕ್ಕೆ ಉಷ್ಟ್ರಾಸನ ಅಂತ ಕರೀತಾರೆ. ಈ ಉಷ್ಟ್ರಾಸನವನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗ್ತದೆ. ಮತ್ತು ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಬೇಕು, ಬಹಳ ಮುಖ್ಯವಾಗಿ ಬಿಸಿ ನೀರನ್ನು ಕುಡಿಬೇಕು, ತಣ್ಣೀರು ಯಾವತ್ತೂ ಕುಡಿಬಾರ್ದು. ಅದಕ್ಕೆ ಏನು ಹೇಳ್ತಾರೆ ಅಂಥೇಳಿದ್ರೆ ತಣ್ಣೀರಿನ ಸ್ನಾನ, ಬಿಸಿ ನೀರಿನ ಪಾನ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ಅಸ್ತಮಾ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬೋದು. ಇದಕ್ಕೆ ಅರ್ಧ ಉಷ್ಟ್ರಾಸನ ಅಂತ ಕರೀತಾರೆ. ವಾಪಸ್ ನಿಧಾನವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಇದರಿಂದ ಬ್ರಾಂಚಸ್ಗಳೆಲ್ಲ ಓಪನ್ ಆಗ್ತಾ ಹೋಗ್ತವೆ. ವಾಪಸ್ ಈ ಆಸನದಲ್ಲಿ ಕನಿಷ್ಠ ಪಕ್ಷ 15-20 ಸೆಕೆಂಡ್ ಇರಬೇಕು. ವಾಪಸ್ ಹೃದಯದ ಸಮಸ್ಯೆ ಏನಾದರೂ ಇದ್ದರೆ
ಹಿಂದೆ ಬಾಗಿ ಮಾಡತಕ್ಕಂತ ಆಸನಗಳನ್ನು ಹೆಚ್ಚು ಮಾಡಬಾರದು. ಆಸ್ತಮಾ ಸಮಸ್ಯೆ ಜೊತೆ ಕೆಲವು ಜನರಿಗೆ ಹೃದಯ ಸಮಸ್ಯೆ ಇರ್ತದೆ, ಅವರು ಇದನ್ನು ಅಭ್ಯಾಸ ಮಾಡಬಾರದು. ಹಲವಾರು ಮಲ್ಟಿಪಲ್ ಡಿಸಾರ್ಡರ್ಗಳು ಏನಿರ್ತಾವಲ್ಲ ನಿಮಗೆ, ಅವ್ರೇನು ಮಾಡಬೇಕಂತಂದ್ರೆ ನಮ್ಮನ್ನೊಂದ್ಸಲಿ ಸಂಪರ್ಕ ಮಾಡಬೇಕು. ಯಾಕಂತೇಳಿದ್ರೆ ನೀವು ನೀವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಿಮಗೆ ಸರಿಯಾಗಿ ಸೂಟ್ ಆಗಲ್ಲ, ನಿಮಗೆ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಯಾಕಂತೇಳಿದ್ರೆ ಈ ಅಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರು ಈ ಆಸನ ಮಾಡಿದ್ರೆ ಅಸ್ತಮಾ ಸಮಸ್ಯೆ ಸರಿ ಆಗ್ತದೆ. ಅವರಿಗೆ ಅಸ್ತಮಾದ ಜೊತೆಗೆ ಹರ್ನಿಯಾನು ಇದ್ದರೆ ಏನಾಗ್ತದೆ, ಹಿಂದೆ ಬಾಗಿ ಮಾಡ್ತಕ್ಕಂಥ ಆಸನಗಳನ್ನ ಮಾಡಬಾರ್ದಾಗ್ತದೆ. ಹರ್ನಿಯಾ ಅಂತೇಳಿದ್ರೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಕರಳುಗಳು ಆ ಚರ್ಮವನ್ನು ಸೀಳ್ಕೊಂಡು ಹೊರಗಡೆ ಬಂದಿರ್ತಾವ, ಅಂಥವರು ಈ ಉಷ್ಟ್ರಾಸನ ಹಿಂದೆ ಬಾಗಿ ಮಾಡ್ತಕ್ಕಂಥ ಆಸನ ಮಾಡಬಾರ್ದು. ಅಂದರೆ ಬರೀ ಅಸ್ತಮಾ ಸಮಸ್ಯೆ ಇದ್ದರೆ ಓಕೆ, ಅದರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ಬರೀ ಅಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರು ಈ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡ್ಬೋದು. ಇದಾದಮೇಲೆ ನಿಧಾನವಾಗಿ ಹಿಂದೆ ಬಾಗಬೇಕು ಎರಡು ಕೈನ. ಇದಕ್ಕೆ ಪೂರ್ತಿ ಉಷ್ಟ್ರಾಸನ ಅಂತ ಕರೀತಾರೆ. ಎರಡು ಕೈಯನ್ನು ಪಾದದ ಮೇಲೆ ಸರಿಯಾದ ರೀತಿಯಲ್ಲಿ ಇರುತ್ತೆ ಇಟ್ಕೋಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಇದರ ಜೊತೆಗೆ ಅರ್ಧ ಚಂದ್ರಾಸನವನ್ನು ಕೂಡ ನೀವು ಅಭ್ಯಾಸ ಮಾಡಬಹುದು. ವಾಪಸ್ ನಿಮಗೆ ಅಷ್ಟೊಂದು ಹಿಂದೆ ಬಾಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಬಾಗ್ಬೋದು. ಸಾಧ್ಯ ಆದರೆ ಎಷ್ಟು ಸಾಧ್ಯ ಅಷ್ಟು ಕೆಳಗೆ ಹೋಗ್ಬೋದು. ವಾಪಸ್ ಇದನ್ನು ಮುಂದೆ ಬನ್ನಿ, ನೇರವಾಗಿ ಕುತ್ಕೊಳ್ಳಿ. ಇದಾದಮೇಲೆ ವಜ್ರಾಸನದಲ್ಲಿ ಕುತ್ಕೊಂಡು ಹಲವಾರು ಸೂಕ್ಷ್ಮ ಆಸನಗಳನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಅವುಗಳನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕಂತಕ್ಕಂಥದ್ರ ಬಗ್ಗೆ ಚಿಕ್ಕ ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಪತ್ತೆ ಮಾಡಬೇಕು. ಪತ್ತೆ ಮಾಡದಿದ್ರೆ ಈ ಕಾಯಿಲೆ ವಾಸಿ ಆಗಲ್ಲ. ಏನು ಪತ್ತೆ ಮಾಡಬೇಕಂತೇಳಿದ್ರೆ ಚಹಾ ಕಾಫಿ ಕುಡಿಯೋದನ್ನು ಮೊದಲು ನಿಲ್ಲಿಸ್ಬೇಕು. ಚಹಾ ಕಾಫಿಯಿಂದ ಬರತಕ್ಕಂಥ ರೋಗಗಳು ಅಂತಕ್ಕಂಥ ಒಂದು ನಮ್ಮ ಹತ್ರ ಒಂದು ಪುಸ್ತಕ ಇದೆ. 200 ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ಚಹಾ ಮತ್ತು ಕಾಫಿ. ಇದು ನಮ್ಮ ದೇಶದಲ್ಲೇ ಅಲ್ಲಿದು. ಇದನ್ನು ಬ್ರಿಟಿಷರು ಮತ್ತು ಅರಬ್ರು ಮತ್ತು ಏನು ಮಾಡಿದ್ರು ಅಂತೇಳಿದ್ರೆ ಪಾಶ್ಚಾತ್ಯ ದೇಶಗಳಿಂದ ಹಲವಾರು ಜನರು ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದರು. ಅವರ ಒಂದು ಚಟ ಆಗಿತ್ತದು, ಅವ್ರ ದೇಶದಲ್ಲಿ ಅದನ್ನು ಕುಡಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಗಳು ಇದ್ದವು. ಅದರಲ್ಲಿ ತೆಗೆದುಕೊಂಡು ಬಂದು ಏನು ಮಾಡಿದ್ರು ಅಂದರೆ ಅವರು ಫ್ರೀಯಾಗಿ ನಮಗೂ ಕುಡಿಸ್ಲಿಕ್ಕೆ ಶುರು ಮಾಡಿದರು. ನಮ್ಮ ಜನರದ್ದು ದುರಭ್ಯಾಸ ಅಂದರೆ ಫ್ರೀಯಾಗಿ ಏನು ಹೊಲಸು ಕೊಟ್ಬಿಟ್ರೆ ತಿಂದುಬಿಡ್ತಾರೆ ಅವರು. ಏನು ಬೆಕ್ಕದ್ ಕೊಡ್ರಿ, ವಿಷ ಕೊಟ್ಟರು ಕುಡಿತಾರೆ ಅವರು ಫ್ರೀಯಾಗಿ ಕೊಟ್ಟರೆ. ಅಂಥ ಒಂದು ಮಾನಸಿಕ ಸ್ಥಿತಿ ನಮ್ಮಲ್ಲಿರ್ತಕ್ಕಂಥದ್ದು, ಬಹಳ ದುರಂತಮಯವಾಗಿರ್ತಕ್ಕಂಥದ್ದು. ಅದನ್ನು ಯಾವಾಗ ನಾವು ಚಟ ಹಚ್ಕೊಂಡಿವಲ್ಲ ಆವಾಗ ನಾವು ಇಷ್ಟೊಂದು ಸಮಸ್ಯೆಗಳಿಂದ ಬಳಲ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗಿದೆ. ಅದಕ್ಕೆ ಚಹಾ ಕಾಫಿ ನಿಲ್ಲಿಸಬೇಕು. ಅದರ ಜೊತೆಗೆ ನೀವು ಯಾವತ್ತೂ ಐಸ್ ಕ್ರೀಮನ್ನು ತಿನ್ನಬಾರದು. ಐಸ್ ಕ್ರೀಮನ್ನು ತಿನ್ನೋದ್ರಿಂದ ಒಳಗಡೆ ಹೋಗಿ ಅದು ಬಹಳ ದೊಡ್ಡ ದುರಂತವನ್ನೇ ಮಾಡ್ತದೆ. ಐಸ್ ಕ್ರೀಮ್ ಮಾಡ್ತಕ್ಕಂಥ ದುರಂತ ಅಷ್ಟಿಷ್ಟ ಅಲ್ಲ. ಅದಕ್ಕೆ ನೀವು ಯಾವತ್ತೂ ಐಸ್ ಕ್ರೀಮನ್ನು ಸೇವನೆ ಮಾಡಬಾರ್ದು. ಅದರ ಜೊತೆಗೆ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ನವಣೆ ಅಕ್ಕಿ, ಆರ್ಕ ಅಕ್ಕಿ, ಕೊರಲೆ ಅಕ್ಕಿಯನ್ನು ಬಳಸಬೇಕು. ನವಣೆ, ಆರ್ಕ, ಕೊರಲೆ ಈ ಸಿರಿಧಾನ್ಯಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗೇ ಆಗ್ತದೆ. ಅದರ ಜೊತೆಗೆ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತೇಳಿದರೆ ಒಂದು 15-20 ml ನಾಟಿ ಹಸುವಿನ ಗೋಮೂತ್ರವನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ನೀವು ವಜ್ರಾಸನದಲ್ಲಿ ಕುತ್ಕೊಂಡು ಹಲವಾರು ಆಸನಗಳನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಅವ್ಯಾವ್ಯಾವ ಆಸನಗಳನ್ನು ನೀವು ಅಭ್ಯಾಸ ಮಾಡಬೇಕಂತೇಳಿದರೆ ವಜ್ರ ಕಟಿಚಕ್ರಾಸನ ಈ ರೀತಿಯಾಗಿ ಕುತ್ಕೋಬೇಕು. ವಜ್ರಾಸನದಲ್ಲಿ ಈ ರೀತಿಯಾಗಿ ನೀವು ಕೈಗಳನ್ನ ಮೂವ್ಮೆಂಟ್ ಮಾಡಬೇಕು. ಇದಕ್ಕೆ ಸೂಕ್ತ ಕಟಿಚಕ್ರಾಸನ ಅಂತ ಕೂಡ ಕರಿಬಹುದು. ಉಸಿರು ಬಿಡ್ತಾ ವಾಪಸ್ ಉಸಿರು ಬಿಡ್ತಿಟ್ಟ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ
ಇಲ್ಲಿ ನೋಡಿ, ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಳೆಯಲ್ಪಡಬೇಕು, ದೃಷ್ಟಿ ನೇರವಾಗಿರಬೇಕು, ಕಿವಿಗಳಿಗೆ ಕೈ ಸ್ಪರ್ಶ ಆಗಬೇಕು. ವಾಪಸ್ ನಿಧಾನ ಡ್ರಮ್. ವಾಪಸ್ ಇದಾದ್ಮೇಲೆ ಈ ರೀತಿ ಕಟ್ಟಿ ಚಕ್ರಾಸನದ ಮತ್ತೊಂದು ವೇರಿಯೇಷನ್. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಜೀರ್ಣದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅಜೀರ್ಣ ರೋಗದಿಂದ ನಿಮ್ಮಲ್ಲಿ ಅಸ್ತಮಾ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಅದಕ್ಕಾಗಿ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಸೂಕ್ತ ಕಟಿ ಚಕ್ರಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಕಟಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೋಬಹುದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅಸ್ತಮಾ ಸಮಸ್ಯೆಗೆ ಇರತಕ್ಕಂಥ ಮತ್ತೊಂದು ಆಸನ ಯಾವುದಂತ ಹೇಳಿದ್ರೆ ಅದಕ್ಕೆ ಶ್ವಾನದ ಉಸಿರಾಟ ಅಂತ ಕರೀತಾರೆ. ಈ ಶ್ವಾನದ ಉಸಿರಾಟವನ್ನು ನೀವು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೇರವಾಗಿ ಕೂತ್ಕೋಬೇಕು, ಎರಡು ಕಾಲುಗಳನ್ನ ಈ ರೀತಿ ಅಗಲ ಮಾಡಬೇಕು, ಎರಡು ಕೈಗಳನ್ನ ಈ ರೀತಿ ಇಟ್ಕೋಬೇಕು, ಮುಂದೆ ಬಾಗಬೇಕು, ನಾಲಿಗೆನ ಸಂಪೂರ್ಣ ಹೊರಗಡೆ ಹಾಕಿ ಹೊಟ್ಟೆ ಭಾಗವನ್ನು ಮತ್ತು ಎದೆ ಭಾಗವನ್ನು ಗಮನಿಸ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗ್ತದೆ, ನಿಮ್ಮ ಲಂಗ್ಸ್ ಕ್ಲೀನ್ ಆಗ್ತಾ ಬರ್ತದೆ, ಮತ್ತು ಈ ಅಸ್ತಮಾ ಸಮಸ್ಯೆಯ ಒಂದು ವೈಪರೀತ್ಯವನ್ನು ನಾವು ಗೊತ್ತು ಮಾಡ್ಕೋಬೇಕಂದ್ರೆ ಒಂದು ಟ್ಯೂಬ್ ತೊಗೊಂಡು ಅದಕ್ಕೊಂದು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಊಬಿಸ್ತಾರೆ ಅಂತ. ಆ ಗುಂಡು ಎಷ್ಟು ಹಿಂದೆ ಹೋಗ್ತದಲ್ಲ ಅಷ್ಟು ನಮ್ಮ ಲಂಗ್ಸ್ ಕ್ಲೀನ್ ಆಗಿರ್ತದೆ. ಆ ಊದಿದಾಗ ಗುಂಡು ಸ್ವಲ್ಪನೇ ಮೂಮೆಂಟ್ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಅಸ್ತಮಾ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ. ಹಲವಾರು ಜನರಿಗೆ ರಾತ್ರಿ ಸಂದರ್ಭದಲ್ಲಿ ಬಹಳ ತೊಂದರೆ ಆಗ್ತದೆ, ಸುಮಾರು ಜನ ಸತ್ತೇ ಹೋಗ್ತಾರೆ ರಾತ್ರಿ ಸಂದರ್ಭದಲ್ಲಿ. ಆಸ್ಪತ್ರೆಗಳ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ದಿರೋ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಗಳು ಏನು ಮಾಡ್ಬೇಕು, ಪಾಪ ಸರಿಯಾಗಿ ತಲುಪಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಅವರಿಗೆ ಸಾವೇ ಒಂದು ಪರಿಹಾರವಾಗಿ ಅವರು ತುಂಬ ತಮ್ಮ ಜೀವನವನ್ನು ತುಂಬ ದುರಂತಮಯವಾಗಿ ಕೊನೆಗೊಳಿಸ್ಕೊಳ್ತಾರೆ. ಹಾಗಾಗಿ ಆ ಥರ ಸಮಸ್ಯೆಗಳು ನಮಗೆ ಬರಬಾರ್ದು, ಎದುರಾಗಬಾರ್ದು ಅಂತೇಳಿದರೆ ನಾವು ಈ ರೀತಿಯಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಈ ಶ್ವಾನ ಉಸಿರಾಟದಿಂದ ನಿಮ್ಮಲ್ಲಿ ಏನಾಗ್ತದೆ, ಹೆಚ್ಚು ಹೆಚ್ಚು ನಿಮ್ಮ ಶ್ವಾಸಕೋಶ ಶುದ್ಧೀಕರಣ ಆಗ್ತಾ ಹೋಗ್ತದೆ. ಶ್ವಾನ ಉಸಿರಾಟವನ್ನು ನೀವು 3 ರಿಂದ 5 ನಿಮಿಷದವರೆಗೂ ಅಭ್ಯಾಸ ಮಾಡ್ಬೋದು. ಅದರ ಜೊತೆಗೆ ನೀವೇನು ಮಾಡಬೇಕು ಅಂತೇಳಿದರೆ, ಗೋಮೂತ್ರ ನಿಮ್ಗೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಒಂದೊಂದು ದಿವಸ ಗೋಮೂತ್ರ ಸಿಕ್ಕರೆ ಗೋಮೂತ್ರ ತೊಗೋಬೋದು. ಅಕಸ್ಮಾತ್ ನಿಮಗೆ ಪ್ರತಿನಿತ್ಯವೂ ಕೂಡ ಸರಿಯಾಗಿ ಗೋಮೂತ್ರ ಸಿಗ್ತಾ ಇಲ್ಲ ಅಂತೇಳಿದ್ರೆ, ನೀವು ಒಂದು 100 ಗ್ರಾಮ್ ಚಕ್ಕೆ, ಒಂದು 10 ಗ್ರಾಮ್ ಕರಿಮೆಣಸು, 100 ಗ್ರಾಮ್ ಚಕ್ಕೆ, 10 ಗ್ರಾಮ್ ಕರಿಮೆಣಸು, 10 ಗ್ರಾಮ್ ಒಣಶುಂಠಿ, 10 ಗ್ರಾಮ್ ಒಣಶುಂಠಿ ಇವೆಲ್ಲವನ್ನು ಸೇರಿಸಿ ಏನು ಮಾಡಬೇಕಂತೇಳಿದ್ರೆ ಪೌಡ್ರ್ ಮಾಡಿಟ್ಕೋಬೇಕು. ಆ ಪೌಡ್ರನ್ನು ಏನು ಮಾಡಬೇಕು, 2 ಚಮಚ ಜೇನಿನೊಂದಿಗೆ 1/2 ಚಮಚ ಆ ಪೌಡ್ರನ್ನು ಪ್ರತಿನಿತ್ಯ ಬೆಳಗ್ಗೆ ಹಲ್ಲು ಉಜ್ಜಿದ ನಂತರ ಪ್ರಸಾದ ಮಾಡೋದಕ್ಕಿಂತ 15-20 ನಿಮಿಷ ಮೊದಲು ಇದನ್ನು ಬಿಸಿ ಬಿಸಿ ನೀರಿಗೆ ಹಾಕ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಪ್ರಸಾದದ ನಂತರ ನೀರನ್ನು ಕುಡಿಬಾರ್ದು. ಪ್ರಸಾದದ ನಂತರ ನೀರು ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಶುರುವಾಗ್ತದೆ, ಯಾಕಂದರೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಊಟದ ನಂತರ ನೀರು ಕುಡಿದ್ರೆ ಅದು ವಿಷ ಕುಡಿದ ಹಾಗೆ, ಭೋಜನ ಅಂತೆ ವಿಷಂಬಾರೆ ಅಂತ ಕರೀತಾರೆ. ಹಾಗಾಗಿ
ನೀವು ಪ್ರಸಾದದ ನಂತರ ನೀರು ಕುಡಿಯೋದ್ರಿಂದ ಗ್ಯಾಸ್ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆದರೆ ನಿಮಗೆ ಆಸ್ತಮಾ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರಸಾದದ ನಂತರ ನೀರು ಕುಡಿತಕ್ಕಂತದನ್ನ ನಿಲ್ಲಿಸಬೇಕು ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಇನ್ನೂ ಹಲವಾರು ಆಸನಗಳಿದ್ದಾವೆ ಇನ್ನೂ ಹಲವಾರು ಪ್ರಾಣಾಯಾಮಗಳಿದ್ದಾವೆ ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನ ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂತ ಸ್ವಾಗತ ಅಸ್ತಮಾ ಸಮಸ್ಯೆಗೆ ಇನ್ನು ಹಲವಾರು ಆಸನಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಆ ಆಸನಗಳಲ್ಲಿ ಮತ್ತಿನ್ನಷ್ಟು ಆಸನಗಳು ಯಾವ ಯಾವ ಇದಾವೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಪಶ್ಚಿಮೋತ್ತಾನಾಸನ ಇದು ತುಂಬಾ ಇಂಪಾರ್ಟೆಂಟ್ ಅಸ್ತಮಾ ಸಮಸ್ಯೆ ಇರತಕ್ಕಂತವರಿಗೆ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಎರಡು ಕೈಗಳನ್ನು ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬರಬೇಕು ದೀರ್ಘ ಉಸಿರಾಟ ಮಾಡಬೇಕು ಉಸಿರನ್ನು ತೆಗೆದುಕೊಳ್ಳಬೇಕು ಉಸಿರನ್ನು ಬಿಡ್ತಾ ನಿಧಾನ ಮುಂದೆ ಬಾಗಬೇಕು ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ತತೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ಳುತ್ತಾ ಸಮಸ್ತತೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ಳುತ್ತಾ ಸಮಸ್ತತೆ ಮತ್ತು ಉಸಿರು ಬಿಡ್ತಾ ಮುಂದೆ ಮತ್ತೆ ಸಮಸ್ತತೆ ಈ ರೀತಿಯಾಗಿ ಪಶ್ಚಿಮೋತ್ತಾನಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಡೈಜೆಷನ್ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತದೆ ಮಲಬದ್ಧತೆನೂ ಕೂಡ ನಿವಾರಣೆ ಆಗ್ತದೆ ಕೊಬ್ಬು ಕೂಡ ಕರಗ್ತದೆ ಇದರಿಂದ ನಿಮ್ಮ ಲಿವರ್ ಫಂಕ್ಷನ್ ಕೂಡ ಚೆನ್ನಾಗಿರುತ್ತದೆ ಇವೆಲ್ಲ ಚೆನ್ನಾಗಿದ್ರೆ ನಿಮ್ಮ ಅಸ್ತಮಾ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಯಾಕಂತ ಹೇಳಿದ್ರೆ ಅಸ್ತಮಾ ಸಮಸ್ಯೆ ನಿಮ್ಮ ಶ್ವಾಸಕೋಶದಲ್ಲಿ ನಿಮ್ಮ ಕಾಣಿಸ್ಕೊಂಡಿರಬಹುದು ಆದರೆ ಶ್ವಾಸಕೋಶಕ್ಕೆ ಬಂದಿರತಕ್ಕಂತ ಸಮಸ್ಯೆಗೆ ಮೂಲ ಕಾರಣ ಹೊಟ್ಟೆ ಆಗಿರ್ತದೆ ಅದಕ್ಕೆ ಹೊಟ್ಟೆಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಇಡೀ ಜೀವನ ಬಹಳ ಗಟ್ಟಿಯಾಗಿರ್ತದೆ ಅಂತಕ್ಕಂತ ಮಾತನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಪಶ್ಚಿಮೋತ್ತಾನಾಸನ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತದೆ ಮುಂದೆ ಬಾಗಿದಾಗ ನೀವು ಕನಿಷ್ಠ ಪಕ್ಷ ಒಂದು 10 ರಿಂದ 15 ಸೆಕೆಂಡ್ ಸ್ಟೇ ಮಾಡತಕ್ಕಂತ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತದೆ ಮೊದಲು ಕೆಲವಾರು ಸಂದರ್ಭದಲ್ಲಿ ನೀವು ಸಂಚಲನ ಮಾಡಬೇಕು ಅಂತ ಹೇಳಿ ಮುಂದೆ ಹಿಂದೆ ಮಾಡಬೇಕು ಈ ರೀತಿ ಮಾಡಿದ ಮೇಲೆ ಮುಂದೆ ಸಮಸ್ಥಿತಿ ಮುಂದೆ ಸಮಸ್ಥಿತಿ ಈ ರೀತಿ ಒಂದು 20 ಸಲ ಮಾಡಿದ ಮೇಲೆ ಕೊನೆ 20 ಬಾರಿ ಏನು ಮಾಡಬೇಕು ನಿಧಾನವಾಗಿ ಮುಂದೆ ಭಾಗದಾಗ ಇಲ್ಲೇ ಹೋಲ್ಡ್ ಮಾಡಬೇಕು ಎಷ್ಟು ಹೊತ್ತು ಮಾಡಬೇಕು ನಿಮಗೆ ಎಷ್ಟು ಆಗ್ತದೋ ಅಷ್ಟು ಹೋಲ್ಡ್ ಮಾಡಬೇಕು ವಾಪಸ್ ಈ ರೀತಿಯಾಗಿ ಮಾಡತಕ್ಕಂತದ್ದು ಬಹಳ ಮುಖ್ಯವಾಗಿರತಕ್ಕಂತ ಇದಾದ ಮೇಲೆ ಏನು ಮಾಡಬೇಕು ನಿಧಾನವಾಗಿ ಬೆನ್ನ ಮೇಲೆ ಈ ರೀತಿ ಮಲ್ಕೋಬೇಕು ಬೆನ್ನ ಮೇಲೆ ಮಲ್ಕೊಂಡ ಮೇಲೆ ಎರಡು ಕಾಲುಗಳನ್ನು ಉದ್ದ ಮಾಡ್ಕೋಬೇಕು ಎರಡು ಕೈಗಳನ್ನ ತಲೆ ಮೇಲೆ ತೆಗೆದುಕೊಂಡು ಬನ್ನಿ ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಿ ನಿಧಾನವಾಗಿ ನಿಮ್ಮ ಒಂದೊಂದೇ ಕಾಲನ್ನ ಮೇಲೆತ್ತ ಹೋಗಿ ಪಾದ ಅಂಗುಷ್ಟಾಸನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಹತ್ತು ಈ ರೀತಿಯಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಇದಾದ ಮೇಲೆ ಏನು ಮಾಡಬೇಕಂದ್ರೆ ನಿಧಾನವಾಗಿ ಎರಡು ಕಾಲುಗಳನ್ನ ಅಗಲಿಸ್ಕೋಬೇಕು ಅಗಲಿಸ್ಕೊಂಡು ನಿಧಾನ ಏನು ಮಾಡಬೇಕು ನಿಮ್ಮ ಶರೀರವನ್ನು ಸಡಿಲ ಮಾಡ್ತಾ ಮಾಡ್ತಾ ನಿಮ್ಮ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬರಬೇಕು ನಿಧಾನವಾಗಿ ನಿಮ್ಮ ಕೈಯನ್ನು ಮುಂದೆ ತೆಗೆದುಕೊಂಡು ಬನ್ನಿ ಕಾಲನ್ನು ಮೇಲೆತ್ತಿ ಕೈಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು ವಾಪಸ್ ಇದಕ್ಕೆ ಉದರ ಮರ್ದನ ಅಂತ ಕರೀತಾರೆ ವಾಪಸ್ ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ
ಒಂದು 20 ಬಾರಿ ನೀವು ಅಭ್ಯಾಸ ಮಾಡಬೇಕು. ಇದರಿಂದ ನಿಮ್ಮ ಶ್ವಾಸಕೋಶದಲ್ಲಿ ಇರತಕ್ಕಂತ ಎಲ್ಲ ಮಲಿನತೆ ಕ್ಲಿಯರ್ ಆಗೋದ್ರ ಜೊತೆಗೆ ನಿಮ್ಮ ಹೊಟ್ಟೆ ಕೂಡ ಏನಾಗ್ತದೆ ತೆಳ್ಳಗಾಗ್ತಾ ಬರ್ತದೆ. ಇದಾದ ಮೇಲೆ ನಿಧಾನವಾಗಿ ಮತ್ತೆ ಎರಡು ಕಾಲುಗಳನ್ನ ಈ ರೀತಿ ಮಡಚ್ಕೋಬೇಕು. ಈ ರೀತಿ ಮಡಚ್ಕೊಂಡ ಮೇಲೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನ ಮೇಲೆತ್ತಬೇಕು. ಕೈಗಳನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು. ನಿಧಾನವಾಗಿ ಕಾಲುಗಳನ್ನು 30 ಡಿಗ್ರಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂದು, ವಾಪಸ್ ಎರಡು, ವಾಪಸ್ ಮೂರು, ವಾಪಸ್ ನಾಲ್ಕು, ವಾಪಸ್ ಐದು, ವಾಪಸ್. ಅಸ್ಥಮಾ ಸಮಸ್ಯೆ ಇರತಕ್ಕಂಥವ್ರು ಈ ರೀತಿಯಾಗಿ ಪವನ ಮುಕ್ತಾಸನ ಮಾಡ್ಬೋದು. ಈ ರೀತಿಯಾಗಿ ಮಾಡಿದಾಗ ಇನ್ನೂ ಹೆಚ್ಚು ಲಾಭ ಸಿಗ್ತದೆ. ಈ ರೀತಿ ಮೇಲಿಂದ ಕೆಳಗೆ ಬರ್ಬೋದು, ಆದರೆ ಅದಕ್ಕಿಂತ ಈ ರೀತಿಯಾಗಿ ನೀವು ಮಾಡಿದಾಗ ನಿಮ್ಮ ಶ್ವಾಸಕೋಶ ಏನಾಗ್ತದೆ ಹಿಂಗೆ ತೆಗೆದುಕೊಂಡಾಗ, ಉಸಿರು ತೆಗೆದುಕೊಂಡಾಗ ಸ್ಪ್ರೆಡ್ ಆಗೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಅಲ್ಯೂಲಾಸ್ಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತದೆ. ಆವಾಗ ನಮ್ಮ ರಕ್ತ ಸರಿಯಾಗಿ ಶುದ್ಧೀಕರಣ ಆಗ್ತದೆ. ಅದಕ್ಕೆ ಹಿಂದಿನಿಂದ ವಾಪಸ್ ಬರೋದಕ್ಕಿಂತ ಸೈಡ್ನಿಂದ ನೀವು ಕೈಗಳನ್ನು ಜೋಡಿಸಿದ್ರೆ ಅಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದು ಸಹಾಯ ಮಾಡ್ತದೆ. ಉಸಿರು ತೆಗೆದುಕೊಂಡು ಸೈಡಲ್ಲಿ ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ಬಿಡ್ತಾ ನೀವೇನು ಮಾಡಬೇಕು, ಜೋಡಿಸ್ಕೋಬೇಕು. ಮತ್ತೆ ಕಾಲನ್ನು ಈ ರೀತಿ ನೆಲಕ್ಕೆ ಸ್ಪರ್ಶ ಮಾಡಿದ್ರೆ ಅಭ್ಯಾಸ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗ್ತದೆ. ವಿಶ್ರಾಂತಿ. ಇದಾದಮೇಲೆ ನಿಧಾನವಾಗಿ ಏನು ಮಾಡಬೇಕು, ಹೊಟ್ಟೆ ಮೇಲೆ ಮಲ್ಕೋಬೇಕು. ಈ ರೀತಿ ಹೊಟ್ಟೆ ಮೇಲೆ ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು ಸರ್ಪಾಸನವನ್ನು ಅಭ್ಯಾಸ ಮಾಡಬೇಕು. ಸರ್ಪಾಸನ ಹೇಗೆ ಮಾಡಬೇಕು, ಎರಡು ಕಾಲು ಮಡಚ್ಕೊಳ್ಳಿ, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು. 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 ನಿಧಾನವಾಗಿ ಎರಡು ಕೈಗಳನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕು. ಈ ರೀತಿ ಎರಡು ಕೈಗಳನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೇರವಾಗಿ ನಿಮ್ಮ ಎದೆ ಹತ್ತಿರ ಇಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ಈ ಭಾಗಕ್ಕೆ ಹೆಚ್ಚು ಪ್ರೆಷರ್ ಆಗೋದ್ರಿಂದ ನಿಮ್ಮಲ್ಲಿ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ. ನೋಡಿ, ಎಕ್ಯು ಪ್ರೆಷರ್ ಜೊತೆಗೆ ಆಸನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನೀವು ಹಿಂಗೆ ಇಟ್ಕೊಂಡು ನಿಮ್ಮ ಶರೀರವನ್ನು ಮೇಲೆತ್ತಿದಾಗ ನಿಮ್ಮ ಈ ಭಾಗ ಅಂತೇಳಿದರೆ ಈ ಭಾಗ ಕೈಯ ಕೆಳಭಾಗ ಏನಾಗ್ತದೆ, ಪ್ರೆಸ್ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ನೀವು ಏನು ಮಾಡಬೇಕು, ಈ ಒಂದು ಭುಜಂಗಾಸನವನ್ನು ಅಭ್ಯಾಸ ಮಾಡಬೇಕು. ಇದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಕರುಳುಗಳಲ್ಲಿರ್ತಕ್ಕಂಥ ಫಲಸ್ಸಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಕರುಳುಗಳು ಸ್ವಚ್ಛವಾದಾಗ ನಿಮ್ಮ ಅಸ್ತಮಾ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕಂತ ಹೇಳಿದ್ರೆ ಇನ್ನೂ ಹತ್ತು ಹಲವಾರು ಪ್ರಾಣಾಯಾಮಗಳು ಬರ್ತವೆ, ಅದಕ್ಕೆ ಹಲವಾರು ಮನೆ ಮದ್ದುಗಳು ಬರ್ತವೆ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.
ಸಬಲಿಯೂ.